ಎಲ್ಲರಿಗೂ ನಮಸ್ಕಾರ. ಇದೇ 2025 ಸಾಲಿನ ಡಿಸೆಂಬರ್ 5 ರಂದು ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಮಾಲಾಧಾರಿಗಳು ವಿಸರ್ಜನೆಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬರುವವರಿದ್ದಾರೆ. ಹಂಗಾಗಿ ಕೊಪ್ಪಳ ಜಿಲ್ಲಾಡಳಿತ ಮತ್ತು ಗಂಗಾವತಿ ತಾಲೂಕಾಡಳಿತ ಅದು ಕೆಲವು ಸರ್ವ ರೀತಿಯ ಸನ್ನದ್ಧರಾಗಿ ನಾವೆಲ್ಲ ವ್ಯವಸ್ಥೆಗಳು ಮಾಡಿದ್ವಿ. ಪ್ರಮುಖವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬಸ್ಗಳು ಮತ್ತು ಲಾರಿಗಳು ಭಾರಿ ವಾಹನಗಳು ಬರುವ ನಿರೀಕ್ಷೆ ಇರುವುದರಿಂದ ನಾವು ಮಾರ್ಗಗಳಲ್ಲಿ ಬದಲಾವಣೆ ಮಾಡಿದ್ವಿ. ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಜಿಲ್ಲೆ ಬರುವಂತಹ ಭಕ್ತಾದಿಗಳು ಅವರು ವಾಯಾ ನಮ್ಮ ಗದಗ ಕೊಪ್ಪಳ ದೂಗುಂಬ ಕ್ರಾಸ್ ಮಾರ್ಗವಾಗಿ ಗಂಗಾವತಿಗೆ ಬಂದು ಗಂಗಾವತಿಯಿಂದ ಆನೆಗುಂದಿಗೆ ಬಂದು ಅವರು ಆನೆಗುಂದಿಯ ಉತ್ಸವ ಸ್ಥಳದಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಅವರಿಗೆ ಪಾರ್ಕಿಂಗ್ ಮಾಡಲಿಕ್ಕೆ ನಾವು ಭಾರಿ ವಾಹನಗಳಿಗೆ ಸಾವಕಾಶ ಕೊಟ್ಟಿದ್ದೇವೆ. ಅದೇ ರೀತಿ ಬೆಂಗಳೂರು ಮಂಗಳೂರು ದಾವಣಗೆರೆ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಹಾಗೂ ಹೊಸಪೇಟೆ ಕಡೆಯಿಂದ ಬರುವಂತಹ ಎಲ್ಲ ಭಕ್ತಾದಿಗಳು ಹೊಸಪೇಟೆ ನಗರ ಮಾರ್ಗವಾಗಿ ಕಮಲಾಪುರ ಮತ್ತು ಬುಕ್ಸಾಗರ ಮಾರ್ಗವಾಗಿ ನಮ್ಮ ಕಡೆಬಾಗಲು ಬ್ರಿಡ್ಜ್ ಮುಖಾಂತರ ಆನೆಗುಂದಿಗೆ ಬಂದು ಆನೆಗುಂದಿ ಉತ್ಸವ ಸ್ಥಳದಲ್ಲಿ ಅವರು ಪಾರ್ಕಿಂಗ್ ಮಾಡಿ ದರ್ಶನವನ್ನು ಪಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ದೂರದ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಜಿಲ್ಲೆಗಳಿಗೆ ಮತ್ತು ಸಿಂಧೂರು ಭಾಗದಿಂದ ಬರುವಂತಹ ಎಲ್ಲ ಭಕ್ತಾದಿಗಳು ಅವರು ಸಿಂಧನೂರು ಗಂಗಾವತಿ ಕಾರಟಗಿ ಗಂಗಾವತಿ ಮಾರ್ಗವಾಗಿ ಬಂದು ಕಡೆಬಾಗಿಲು ಆನೆಗುಂದಿ ಮಾರ್ಗವಾಗಿ ಬಂದು ಅವರು ಆನೆಗುಂದಿ ಉತ್ಸವ ಸ್ಥಳದಲ್ಲಿ ಅವರು ಪಾರ್ಕಿಂಗ್ ಪ್ಲೇಸಸ್ ಅನ್ನು ಅಲ್ಲಿ ಅವರು ಸ್ಥಳಾವಕಾಶ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕಾರು ಟ್ರ್ಯಾಕ್ಸು ಇನ್ನಿತರೆ ಲಘು ವಾಹನಗಳು ಬರುವ ನಿರೀಕ್ಷೆ ಇರುವುದರಿಂದ ನಾವು 19 ಕಡೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಎಲ್ಲ ರೂಟ್ಗಳಲ್ಲಿ ಮಾಡಿದ್ದೀವಿ. ಹಂಗಾಗಿ ಸಾರ್ವಜನಿಕರು ತಿಳಿಯುವಂತೆ ನಾವು ಅದರ ನಕಾಶೆ ಕೂಡ ನಾವು ಹಾಕಿದ್ದೀವಿ. ಅದನ್ನು ಕೂಡ ನಾವು ತಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಕೂಡ ಪ್ರಕಟಣೆ ಮಾಡಿದ್ದೀವಿ. ಅದನ್ನೆಲ್ಲ ಕೂಡ ನಾವು ಸದುಪಯೋಗ ಪಡಿಸಿಕೊಳ್ಬೇಕು. ಅದೇ ರೀತಿ ಭಾರಿ ವಾಹನಗಳನ್ನು ನಾವು ಶಿವಪುರ ಕ್ರಾಸ್ ಅಂತ ಏನು ಕರಿತೀವಿ, ಹುಲಿಗಿ ಮಾರ್ಗವಾಗಿ ಬರುವಂತಹ ಸನಾಪುರ ಬರುವಂತಹ ಶಿವಪುರ ಕ್ರಾಸ್ ಅಲ್ಲಿ ಭಾರಿ ವಾಹನಗಳನ್ನು ನಾವು ಸಂಚಾರ ನಿಷೇಧ ಮಾಡಿದ್ದೇವೆ. ಯಾಕಂದ್ರೆ ಆ ಕಡೆ ಪಾರ್ಕಿಂಗ್ ಮಾಡಲಿಕ್ಕೆ ಸಾಕಷ್ಟು ಸ್ಥಳಾವಕಾಶ, ಅಲ್ಲಿ ಬಸ್ಸು ಮತ್ತು ಲಾರಿಗಳಿಗೆ ಅಲ್ಲಿ ಸಾಕಷ್ಟು ರಸ್ತೆ ಇಕ್ಕಟ್ಟಾಗಿರುವುದರಿಂದ ಮತ್ತು ಸ್ಥಳಾವಕಾಶ ಇಲ್ಲದೇ ಇರೋದ್ರಿಂದ ನಾವು ಬಸ್ಗಳನ್ನ ಮತ್ತು ಲಾರಿಗಳನ್ನ ಶಿವಪುರ ಕ್ರಾಸ್ ನಿಂದ ಮುಂದೆ ಸನಾಪುರ ಅಂಜನಾದ್ರಿ ಕಡೆ ನಾವು ಬಿಡೋದಿಲ್ಲ. ಶಿವಪುರ ಅಲ್ಲಿ ಚೆಕ್ ಪೋಸ್ಟ್ ಹಾಕಿದ್ವಿ. ಹಂಗಾಗಿ ಯಾವುದೇ ಬಸ್ಗಳು ಭಾರಿ ವಾಹನಗಳು ಬರುವಂತಹ ಭಕ್ತಾದಿಗಳು ವಾಯಾ ಬುದುಗುಂಪ ಗಂಗಾವತಿ ಮೇಲೆ ಆದರೂ ಬರಬೇಕು ಅಥವಾ ಹೊಸಪೇಟೆ ಕಮಲಾಪುರ ಕಡೆಬಾಗಲು ಬ್ರಿಡ್ಜ್ ಮುಖಾಂತರ ಆದರೂ ಬಂದು ಅಂಜನಾದ್ರಿ ಬೆಟ್ಟದಲ್ಲಿ ದರ್ಶನ ಪಡೆದುಕೊಳ್ಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ. ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಆಗ್ಬೋದು, ಇನ್ನಿತರ ಎಲ್ಲ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಳನ್ನು ನಾವೆಲ್ಲ ಕಡೆ ಮಾಡಿದ್ದೀವಿ. ಹಂಗಾಗಿ ಸಾರ್ವಜನಿಕರು ನಮ್ಮ ಒಂದು ಈ ವಿನಂತಿಗೆ ಪೂರಕವಾಗಿ ತಾವು ನಡೆದುಕೊಂಡು ಎಲ್ಲ ಬರುವಂಥ ಮಾಲಾಧಾರಿಗಳು ಮತ್ತು ಸಾರ್ವಜನಿಕರು ಭಕ್ತಾದಿಗಳು ಕೂಡ ವಿಶೇಷವಾದ ಅಂಜನಾದ್ರಿ ಬೆಟ್ಟದಲ್ಲಿ ಪ್ರಮುಖವಾಗಿ ಮುಂದಿನ ದಾರಿಯಲ್ಲಿ ನಾವು ಹತ್ತಲಿಕ್ಕೆ ಮತ್ತು ಹಿಂದಿನ ದಾರಿಯಿಂದ ಇಳಿದು ಹೋಗಲಿಕ್ಕೆ ಅವರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ವೇದ ಪಾಠ ಶಾಲೆ ಹತ್ತಿರ ಅವರಿಗೆ ಸಾರ್ವಜನಿಕ ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಹಂಗಾಗಿ ಎಲ್ಲ ಬರುವಂಥ ಭಕ್ತಾದಿಗಳು ಕೂಡ ಈ ನಾವು ನೀಡುವಂಥ ಸೂಚನೆಗಳನ್ನು